ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತೇ ನೋಡಿದ್ರೆ ನಿಮಗೆ ಈ ತಪ್ಪನ್ನು ಮಾಡಿದ್ರೆ ನೀವು ಡಿಬಾರ್ ಅಥವಾ ಜೈಲಿಗೆ ಹೋಗಬೇಕಾಗುತ್ತೆ. ಪಿ ಯು ಸಿ ಪರೀಕ್ಷೆಯಲ್ಲಿ ಒಂದು ಇಂಪಾರ್ಟೆಂಟ್ ರೂಲ್ಸ್ ಮತ್ತು ರೆಗ್ಯುಲೇಷನ್ ಕೂಡ ಇದ್ದಾವೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಅಷ್ಟು ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಎಲ್ಲ ರೀತಿಯ ಅಪ್ಡೇಟ್ಸ್ಗಳು ಕೂಡ ಬರ್ತೋಗ್ತದೆ. ನಂತರ ಮೇನ್ ಇನ್ಸ್ಟ್ರಕ್ಷನ್ ಏನಂದರೆ, ನೀವು ಟೀಚ್ ಆಫ್ ಸೈಲೆನ್ಸ್ ಅಂದರೆ ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಕಿರ್ಚಾಡೋದು ಅಥವಾ ನಿಮ್ಮ ಜೊತೆ ಮಾತಾಡೋದು ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಇಳಿಸ್ಕೊಳ್ಳೋದು ಏನೇ ಮಾಡಿದ್ರು ನಿಮಗೆ ಅಕೌಂಟೆಡ್ ರೂಲ್ಸ್ ಪ್ರಕಾರ ನೀವು ಡಿಬಾರ್ನ ಮಾಡಲಾಗಬಹುದು. ಈಗ ನಿಮ್ಗೆ ಗೊತ್ತಿರೋ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೂಡ ಒಬ್ಬ ವಿದ್ಯಾರ್ಥಿ ಕೂಡ ಡಿಬಾರ್ ಮಾಡಿದ್ದಾರೆ. ಈ ವಿಷಯ ನಿಮಗೆ ಗೊತ್ತು ಅನ್ಕೋತೀನಿ. ಅದೇ ರೀತಿ ಈ ರೀತಿ ಮಾಡ್ತಾರೆ. ಇನ್ ಕೇಸ್ ನಿಮಗೆ ಮಾಡಲು ನೀವು ಇಷ್ಟೆಲ್ಲ ಮಾಡಿ ಇನ್ ಕೇಸ್ ನೀವು ಸಿಕ್ಕಾಳಿಲ್ಲ ಅಂದರೆ ನಿಮ್ಮ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ಎರಡನೇ ನೋಡಿದರೆ ಯೂಸ್ ಆಫ್ ಬುಕ್ಸ್ ನೋಟ್ಸ್ ಮ್ಯಾನುಸ್ಕ್ರಿಪ್ಟ್ಸ್ ಪರ್ಟೈನಿಂಗ್ ಟು ದ ಸಬ್ಜೆಕ್ಟ್ ಇನ್ ಎಕ್ಸಾಮಿನೇಷನ್ ಹಾಲ್. ಎಕ್ಸಾಮ್ ಹಾಲೊಳಗೆ ನೀವು ಬುಕ್ಕು ಮೊಬೈಲ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಏನೇ ತೊಗೊಂಡ್ರು ನಿಮ್ಮನ್ನು ಡಿಬಾರ್ ಮಾಡ್ತಾರೆ ನೀವು ಪರೀಕ್ಷೆಯಲ್ಲಿ ಸಿಗಾಕೊಂಡ್ರೆ. ಇದು ಕೂಡ ಮೀನ್ಸ್ ಕಾಪಿ ಹೊಡೆದ್ರೆ ಅಂತ ಅರ್ಥ. ಇದು ಕೂಡ ಮಾಡಿದ್ರೆ ಡಿಬಾರ್ ಮಾಡ್ತಾರೆ. ಇದು ಸಿಗಾಕೊಂಡ್ರೆ ನಿಮ್ಮ ಅದೃಷ್ಟ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದನ್ನು ಟಾಕಿಂಗ್ ಅವರ್ ಸಿಗ್ನಲಿಂಗ್ ಟು ದ ಅದರ್ ಕ್ಯಾಂಡಿಡೇಟ್ಸ್, ಬೇರೆ ಕ್ಯಾಂಡಿಡೇಟ್ಸ್ನ ಮಾತಾಡಿಸೋದು, ಟಾಕ್ ಮಾಡೋದು, ಸಿಗ್ನಲ್ ಮಾಡೋದು, ಇದನ್ನು ಕೂಡ ಕಂಡು ಬಂದರೆ ನಿಮ್ಮನ್ನ ಇದು ಕೂಡ ಡಿಬಾರ್ ಕೂಡ ಅಥವಾ ಜೈಲು ಕೂಡ ಮಾಡಬೇಕಾಗುತ್ತೆ. ನಂತರ ಅದ್ಬಿಟ್ಟು ಕ್ಯಾಂಡಿಡೇಟ್ ಕಾಪಿಂಗ್ ಫ್ರಮ್ ದ ಆನ್ಸರ್ ಬುಕ್ಸ್ ಟು ದ ಅದರ್ ಕ್ಯಾಂಡಿಡೇಟ್ ಫ್ರಮ್ ಅದರ್ ಸೋರ್ಸ್ ಅಂದರೆ ನಿಮ್ಮ ಆನ್ಸರ್ ಬುಕ್ಲೆಟ್ ಅಂದರೆ ನಿಮ್ಮ ಯಾರು ನಿಮ್ಮ ಜೊತೆ ಇರೋರ ಕೈಯಲ್ಲಿ ನೀವು ಕಾಪಿ ಮಾಡಿದ್ರೆ ಇನ್ ಕೇಸ್ ಅದರ್ ಸೋರ್ಸ್ ಯಾವುದೇ ಸೋರ್ಸ್ಗಳಲ್ಲಿ ಆನ್ಸರ್ ಪೇಪರ್ನ ಇಸ್ಕೊಂಡಾದ್ರೂ ಆಯಿತು, ಬರೆದು ಕಳಿಸಿದ್ರೆ ಆಯಿತು, ಕ್ವಶನ್ ಪೇಪರ್ನ ಬರೆದು ಕೊಟ್ಟರು ಆಯಿತು, ಇದೇ ರೀತಿ ಮಾಡಿದ್ರೆ ನಿಮಗೆ ಇದು ಕೂಡ ಮಾಲ್ ಪ್ರಾಕ್ಟೀಸ್ ಸೆಂಟರ್ ಬರ್ತದೆ. ನಂತರ ಅದ್ಬಿಟ್ಟು ಸೆಂಡಿಂಗ್ ಆಫ್ ಆನ್ಸರ್ ಬುಕ್ಸ್ ಅವ್ರ ಅಡಿಷನ್ ಶೀಟ್ಸ್ ಕ್ವಶನ್ ಪೇಪರ್ ಔಟ್ ಆಫ್ ದ ಎಕ್ಸಾಮಿನೇಷನ್ ಅಲ್ಲಿ. ಇದೊಂದು ವಿದ್ಯಾರ್ಥಿಗಳಿಗೆ ನೆನಪಿರಲಿ, ನಿಮ್ಮ ನೀವು ಆನ್ಸರ್ ಪೇಪರ್ ಅಥವಾ ಕ್ವಶನ್ ಪೇಪರ್ನ ಬರಿತಿರ್ತೀರ, ಆಗ ಇದ್ದಕ್ಕಿದ್ದಂಗೆ ನೀವು ಆನ್ಸರ್ ಪೇಪರ್ ಆಗಲಿ ಆಗಿರ್ಬೋದು ಅಥವಾ ಕ್ವಶನ್ ಪೇಪರ್ನ ಎಕ್ಸಾಮಿನೇಷನ್ ಮುಗಿದ ಮೇಲೆ ನೀವು ಹೊರಗಡೆ ತೊಗೊಂಡು ಹೋಗ್ತೀರಾ. ಎಕ್ಸಾಮಿನೇಷನ್ ಮುಗಿಯೋಕ್ಕಿಂತ ಮುಂಚೆನೇ ನೀವು ಕ್ವಶನ್ ಪೇಪರ್ನ ಹೊರಗಡೆ ತೊಗೊಂಡು ಹೋಗೋದು ಅಥವಾ ಆನ್ಸರ್ ಪೇಪರ್ ತೊಗೊಂಡು ಹೋಗೋದು, ಆನ್ಸರ್ ಪೇಪರ್ ತೊಗೊಂಡು ಓಡೋಗೋದು, ಈ ರೀತಿ ಮಿಸ್ಟೇಕನ್ನು ಮಾಡಿದ್ರೆ ನೀವು ಇದು ಕೂಡ ಡಿಬಾರ್ ಆಗ್ತೀರಾ. ಇಂಪ್ರೊಸೆಷನ್ ಅಂತ ಮೆನ್ಷನ್ ಮಾಡಿದ್ರೆ ಟಾಕ್ ಮತ್ತು ಟೇಕಿಂಗ್ ದ ಆನ್ಸರ್ ಬುಕ್ ಆರ್ ಆಡಿಷನ್ ಶೀಟ್ ರಿಸೀವ್ ಫ್ರಮ್ ವೈಟಿಂಗ್ ದ ಆನ್ಸರ್ ಔಟ್ ಆಫ್ ಎಕ್ಸಾಮಿನೇಷನ್ ಆರ್ ಡೂಯಿಂಗ್ ಆರ್ ಆಫ್ಟರ್ ದ ಎಕ್ಸಾಮಿನೇಷನ್. ನಿಮ್ಗೆ ಗೊತ್ತಿರೋಗೆ ಆನ್ಸರ್ ಶೀಟ್ನ ಒಬ್ಬರಿಂದ ಒಬ್ಬರಿಗೆ ಕಳಿಸೋದು, ಸೆಂಡ್ ಮಾಡೋದು, ಮತ್ತು ಬೇರೆ ಹೊರಗಡೆಯಿಂದ ಬುಕ್ಸ್ ತಂದು ಬರೆಯೋದು, ನಿಮ್ಮ ಆನ್ಸರ್ ಶೀಟ್ನ ಎಕ್ಸ್ಚೇಂಜ್ ಮಾಡೋದು, ಮತ್ತು ನಿಮ್ಮ ಆನ್ಸರ್ ಶೀಟ್ ಅಥವಾ ಪೇಪರ್ನ ಹೊರಗಡೆ ತೊಗೊಂಡು ಹೋಗೋದು, ಇದನ್ನು ಕೂಡ ಇಲ್ಲಾಗುತ್ತೆ. ಮತ್ತು ಟಿಯರಿಂಗ್ ಅವ್ರ ಇನ್ಸರ್ಷನ್ ಟು ದ ಬುಕ್ಸ್ ಅಂದರೆ ಅಡಿಷನಲ್ ಶೀಟ್ಸ್, ಇದು ವಿದ್ಯಾರ್ಥಿಗಳಿಗೆ ಮೇನ್ ಗ್ಯಾಪ್ನ ಇರಲಿ. ನೀವು ಆನ್ಸರ್ ಶೀಟ್ ಅಥವಾ ನಿಮ್ಮ ಕ್ವಶನ್ ಪೇಪರ್ನ ಅರ್ಧ ಹಾಕೋದು, ಎಕ್ಸ್ಟ್ರಾ ಪೇಜ್ ಆ್ಯಡ್ ಮಾಡೋದು, ಎಕ್ಸ್ಟ್ರಾ ಪೇಜ್ ಆ್ಯಡ್ ಮಾಡೋದು, ಅರ್ಧ ಹಾಕೋದು, ಎ ಸಿ ಅದು ಒಂದು ಒಂದರಿಂದ ಒಂದು ಕಾಪಿ ಮಾಡೋದು, ಇದನ್ನೆಲ್ಲ ಮಾಡಬಾರ್ದಾಗುತ್ತೆ. ಇದಕ್ಕೊಂದು ಮೇನ್ ಮಿಸ್ಟೇಕ್ ಆಗಿರ್ತದೆ. ನಂತರ ನೋಡೋದಾದರೆ ಟಿಯರಿಂಗ್ ಅವರು ಇನ್ಸರ್ಷನ್ ಟು ದ ಆನ್ಸರ್ ಬುಕ್ ಅಡಿಷನ್ ಶೀಟ್ಸ್, ನಿಮ್ಮದು ಆನ್ಸರ್ ಬುಕ್ ಅಥವಾ ಅಡಿಷನ್ ಶೀಟ್ಗಳಿಗೆ ಅರಿಯೋದು ಮತ್ತು ಹೊಸದಾಗಿ ಹಾಳೆಗಳನ್ನ ಆ್ಯಡ್ ಮಾಡೋದು, ಅರ್ಧ ಹಾಕೋದು, ಅದನ್ನೆಲ್ಲ ಮಾಡೋದು ಕೂಡ ಡಿಬಾರ್ ಆಗ್ತೀರ. ನಂತರ ನೋಡಿದ್ರೆ ನೀವು ಮೊಬೈಲ್ ಫೋನ್ಸ್ ಪೇಜಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೈವೇಟೆಡ್ ಎಕ್ಸಾಮಿನೇಷನ್ ಅಲ್ಲಿ. ಮೊಬೈಲ್ ಫೋನ್ಸ್ ಅಥವಾ ಪೇಜಸ್ಸು ಬೇರೆ ಏನೋ ಡಿವೈಸ್ಗಳು ತೆಗೆಯೋಬೋದು ಅಥವಾ ವಾಚನ್ನು ತೊಗೊಂಡೋಗೋದು, ಎಲೆಕ್ಟ್ರಾನಿಕ್ ವಾಚನ್ನು ತೊಗೊಂಡೋಗೋದು, ಇದನ್ನು ಕೂಡ ಅವ್ನೇ ಮಾಡಿದ್ರೆ ಆ್ಯಸ್ ಯೂಸ್ ನೀವು ಸ್ಟ್ರಿಕ್ಟ್ಲಿ ಪ್ರೈವೇಟ್ ಎಕ್ಸಾಮಿನೇಷನ್ ಪ್ರೈವೇಟ್ ಮಾಡಿದ್ದಾರೆ. ಇನ್ ಕೇಸ್ ನೀವು ಇದು ಕೂಡ ಡಿಬಾರ್ ಆಗ್ತೀರಾ. ಮತ್ತು ಸಿಂಪಲ್ ಕ್ಯಾಲ್ಕುಲೇಟರ್ಸ್ ಕ್ಯಾನ್ ಬಿ ಯೂಸ್ಡ್, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಸ್ ಅಲೌಡ್ ಓನ್ಲಿ ಫಾರ್ ಸ್ಟ್ಯಾಟಿಕ್ ಪೇಪರ್ಸ್. ಸಿಂಪಲ್ ಕ್ಯಾಲ್ಕುಲೇಟರ್ನ ತೊಗೊಂಡು ಹೋಗ್ಬೋದು. ಇನ್ ಕೇಸ್ ನೀವು ಸ್ಟ್ಯಾಟಿಕ್ ಸಬ್ಜೆಕ್ಟ್ ಇದ್ದರೆ ಅದನ್ನು ಕೂಡ ಯಾವುದು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ನೀವು ತೊಗೊಂಡು ಹೋಗ್ಬೋದು. ಮತ್ತು ಬೇರೆ ಸಿಂಪಲ್ ಕ್ಯಾಲ್ಕುಲೇಟರ್ ಜಾಗದಲ್ಲಿ ಸೈಂಟಿಫಿಕ್ಸ್ನ ತೊಗೊಂಡು ಹೋಗ್ಬಾರ್ದು. ನೀವು ಎಲ್ಲಿ ಸಿಂಪಲ್ ಕ್ಯಾಲ್ಕುಲೇಟರ್ ಯೂಸ್ ಇದೆ ಅಲ್ಲಿ ಮಾತ್ರ ಸಿಂಪಲ್ ಕ್ಯಾಲ್ಕುಲೇಟರ್. ಇನ್ ಕೇಸ್ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ನ ತೊಗೊಂಡಿದ್ರೆ ನೀವು ಸೈಂಟಿಫಿಕ್ ಕ್ಲಾಸಿ ಯೂಸ್ ಇರುತ್ತೆ ಅಲ್ಲೂ ಕೂಡ ತೊಗೋಬೇಕು. ನಂತರ ಅಂದ್ಬಿಟ್ಟು ಎಲ್ಲ ಆದಮೇಲೆ ನೀವು ಪೇಜ್ನ ಕಮೆಂಟ್ ಮಾಡಬೇಕು, ಫಿಲ್ ಮಾಡಬೇಕು ಅಲ್ಲ ಗೊತ್ತು. ಇದು ಇವತ್ತಿನ ರೂಲ್ಸ್ ವೀಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದೆ ನೋಡೋದಲ್ಲಿ.